ನನ್ನ ಹೆಸರು ಪ್ರಜ್ವಲ್ ಶಾಸ್ತ್ರಿ ಅಂತ. ನಾನು ಬೆಂಗಳೂರಿನ ಒಬ್ಬ ಖಗೋಳಶಾಸ್ತ್ರಜ್ಞೆ. ಇದೇ 2020 ಇಸ್ವಿಯ ಜೂನ್ ತಿಂಗಳ 6ನೇ ತಾರೀಕಿನಂದು ಎಚ್ ಎನ್ ಅವರ ಶತಾಬ್ದಿಯ ಸಂದರ್ಭದಲ್ಲಿ ನನಗೆ ಕೊಟ್ಟಿರುವ ಈ ಅವಕಾಶಕ್ಕೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಗೆ ಧನ್ಯವಾದಗಳು. ಅತ್ಯುತ್ಸಾಹಿತ ಭೌತಶಾಸ್ತ್ರಜ್ಞ, ಅನುಕರಣೀಯ ಶಿಕ್ಷಕ, ಸಮಗ್ರ ಶಿಕ್ಷಣ ತಜ್ಞ, ನುಡಿಯುವಂತೆ ನಡೆದ ಗಾಂಧಿವಾದಿ, ಸಮರ್ಪಕ ಸಂಸ್ಥಾ ಮುಖಂಡ, ಮುಂಚೂಣಿಯಲ್ಲಿದ್ದ ವಿಚಾರವಾದಿ, ಅಮೂಲ್ಯ ಸ್ನೇಹಿತ, ಇವೆಲ್ಲವೂ ಆಗಿದ್ದವರು ಪದ್ಮಭೂಷಣ ಹೊಸೂರು ನರಸಿಂಹಯ್ಯನವರು. ಅವರ ವೈಯಕ್ತಿಕ ಪರಿಚಯ ನನಗಿರಲಿಲ್ಲ. ಆದರೆ ನಾನು ಹದಿಹರೆಯದ ಹೊಸ್ತಿಲು ಹೊಕ್ಕುತ್ತಿರುವಾಗಲೇ, ನನ್ನ ಪ್ರಪಂಚ ಕ್ರಮೇಣ ದೊಡ್ಡದಾಗುತ್ತಿದ್ದಾಗಲೇ ಎಚ್ ಎನ್ ಅವರ ಸಾಹಸಗಳು ಮನೆ ಮಾತಾಗಿದ್ದವು. ನಾನು ಹುಟ್ಟಿ ಬೆಳೆದ ಊರಾದ ಮಂಗಳೂರಿಗೂ ಕೂಡ ಅವರ ಹಿರಿಮೆಯ ಅಲಿಗಳು ತಲುಪಿದ್ದವು. ಅವರಿಂದ ನಾನು ಸ್ವತಃ ಭೌತಶಾಸ್ತ್ರ ಕಲಿತಿಲ್ಲ. ಆದರೆ ಅವರಿಂದ ಪ್ರಭಾವಿತರಾಗಿ ತಮ್ಮ ತಮ್ಮ ಜೀವನಗಳಲ್ಲಿ ಅರ್ಥಪೂರ್ಣ ತಿರುವುಗಳನ್ನು ಅನುಸರಿಸುವಂತಹ ಅನೇಕ ಭೌತಶಾಸ್ತ್ರಜ್ಞರನ್ನು ನಾನು ಬಲ್ಲೆ. ಅವರಲ್ಲಿ ಹಲವಾರು ಭೌತಶಾಸ್ತ್ರದ ಅತಿರಥ ಮಹಾರಥರಾಗಿದ್ದಾರೆ. ಆದರೆ ಇಲ್ಲಿ ಭೌತಶಾಸ್ತ್ರದ ವಲಯದ ಹೊರಗಿನ ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ. ಭಾರತದ ಸಮಾಜದಲ್ಲಿನ ಇಂದಿನ ಪರಿಸ್ಥಿತಿಯಲ್ಲಿರುವ ನಮಗೆ ಕಾಕತಾಳೀಯವಾಗಿ ಇದೇ ಜೂನ್ ತಿಂಗಳ 6ನೇ ತಾರೀಕಿನಂದು ಎಚ್ ಎನ್ ಅವರ ಹುಟ್ಟುಹಬ್ಬವು ಅವರ ಚಿಂತನೆಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸಲು ಒಂದು ಸುಸಂದರ್ಭವನ್ನು ಒದಗಿಸಿದೆ. ಅವರ ವಿಷಯ ಆಗಲೇ ಹಲವಾರು ಜನ ತಮ್ಮ ರಂಜನೀಯ ವೈಯಕ್ತಿಕ ಅನುಭವಗಳನ್ನು ಇತರ ವಿಡಿಯೋಗಳ ಮೂಲಕ ಮಂಡಿಸಿದ್ದಾರೆ. ಅವರ ವ್ಯಕ್ತಿತ್ವದಲ್ಲಿ ಅನೇಕ ವೈಶಿಷ್ಟ್ಯಗಳಿದ್ದುವು. ಇವುಗಳ ಬಗ್ಗೆ ಕೂಡ ಬಹಳಷ್ಟು ಮಂದಿ ಅವರವರ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ. ನಾನು ಇನ್ನೊಂದು ಎರಡು ವೈಶಿಷ್ಟ್ಯಗಳನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದೇನೆಂದರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದಾಗ ಹೊಸದಾಗಿ ರಾಜಕೀಯ ಶಾಸ್ತ್ರ, ವಾರ್ತಾ ಮತ್ತು ಸಂವಹನ ಇತ್ಯಾದಿ ವಿಭಾಗಗಳನ್ನು ಶುರು ಮಾಡಿದರಲ್ಲದೆ ಸಂಗೀತ, ನಾಟಕ, ನೃತ್ಯ ವಿಭಾಗಗಳು ಯಾವುದೇ ವಿಶ್ವವಿದ್ಯಾಲಯದ ಅಂಗಗಳಾಗಿರಲೇಬೇಕು ಎಂದು ಅವನ್ನು ಕೂಡ ಶುರು ಮಾಡಿದರು. ಆಗ ಬಹಳ ವಿರೋಧ ಎದುರಿಸಿದ್ರು. ಈಗ ಸಮರ್ಥನೆ ದಕ್ಕಿದೆ. ಅವರ ದೂರದೃಷ್ಟಿ ಅಷ್ಟಕ್ಕೆ ಮೀಸಲಾಗಿರಲಿಲ್ಲ. ಯಾವುದೇ ವಿದ್ಯಾರ್ಥಿಯ ಶಿಕ್ಷಣ ಸಮಗ್ರವಾಗಿರಬೇಕು. ಎಂಜಿನಿಯರಿಂಗ್ ಕಲಿಯುವ ವಿದ್ಯಾರ್ಥಿಗೂ ಕೂಡ ಸಮಾಜಶಾಸ್ತ್ರ ಸ್ವಲ್ಪ ಮಟ್ಟಿಗೆ ತಿಳಿದಿರಬೇಕು. ಹಾಗೆಯೇ ರಾಜಕೀಯ ಶಾಸ್ತ್ರ ಓದುವ ವಿದ್ಯಾರ್ಥಿಗೆ ವಿಜ್ಞಾನವೂ ಸ್ವಲ್ಪ ಮಟ್ಟಿಗೆ ತಿಳಿದಿರಬೇಕು. ಹಾಗೆ ಆದಾಗಲೇ ಶಿಕ್ಷಣ ಪೂರ್ಣವಾಗಿರುತ್ತದೆ ಎಂದು ಭಾವಿಸಿದರು. ಈ ಕಲ್ಪನೆಗೆ ಇಂದು ಬರೇ ಪಾಶ್ಚಾತ್ಯ ದೇಶಗಳಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಚಿಂತಕರಲ್ಲೂ ಕೂಡ ಸಮರ್ಥನೆ ದೊರಕಿದೆ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಚ್ ಎನ್ ಅವರ ಈ ಪ್ರಸ್ತಾಪವು ಟೈಮ್ ಟೇಬಲ್ನಲ್ಲಿ ವಾರಕ್ಕೆ 2 ಗಂಟೆ ನಿಗದಿ ಮಾಡುವವರೆಗೆ ಬಂದರೂ ಕೂಡ ಅನುಷ್ಠಾನಕ್ಕೆ ತರಲು ಎಚ್ ಎನ್ ನಿಂದ ಸಾಧ್ಯವಾಗಲಿಲ್ಲ. ಇನ್ನೊಂದೇನೆಂದರೆ, ಎಚ್ ಎನ್ ಅವರು ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಡೆಯುವವರಾಗಿದ್ದರು. ಉದಾಹರಣೆಗೆ, 1942 ಅವರು ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಮಾಡಿಕೊಂಡು ಪರಿಶ್ರಮ, ಗಾಂಭೀರ್ಯತೆ, ಶ್ರದ್ಧೆಯೊಂದಿಗೆ ತಮ್ಮ BSc ಆನರ್ಸ್ ಅನ್ನು ಮುಗಿಸುತ್ತಾ ಬಂದಿದ್ರು. ಆದರೆ ಫೈನಲ್ ಪರೀಕ್ಷೆಯ ಕೆಲವು ತಿಂಗಳು ಮುನ್ನ ಭಾರತ ಬಿಟ್ಟು ತೊಲಗಿ, ಅಂದರೆ ಕ್ವಿಟ್ ಇಂಡಿಯಾ ಎಂಬ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕರೆ ಮಿಂಚಿತು. ಆ ಸಂದರ್ಭದಲ್ಲಿ ಎಚ್ ಎನ್ ಅವರು ತಮ್ಮ ಕಲಿಕೆಯನ್ನು ಬಿಟ್ಟು ಚಳುವಳಿಯ ಕರೆಗೆ ಹೋಗೊಟ್ಟು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ್ರು, ಜೈಲು ಸೇರಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ದಕ್ಕಿದ ಮೇಲೂ ಕೂಡ ಮೈಸೂರು ಪ್ರಾಂತದಲ್ಲಿ ಈ ಸ್ವಾತಂತ್ರ್ಯವನ್ನು ಅಂಗೀಕರಿಸಲಾಗಿರಲಿಲ್ಲ. ಆದ್ದರಿಂದ ಬೆಂಗಳೂರಿನಲ್ಲಿ ಮೈಸೂರು ಚಲೋ ಎಂಬ ಇನ್ನೊಂದು ಹೋರಾಟ ಶುರುವಾಯಿತು. ಆಗ ಎಚ್ ಎನ್ ಅವರು ನ್ಯಾಷನಲ್ ಕಾಲೇಜ್ನಲ್ಲಿ ಅಧ್ಯಾಪಕರಾಗಿದ್ದರು. ತಾತ್ವಿಕ ಸಂಕಟ ಬೇಡ ಎಂದು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮೈಸೂರು ಚಲೋ ಕರೆಗೆ ಹೋಗೊಟ್ರು. ಇವು ಬಿಸಿ ರಕ್ತ ಯೌವನದ ಅತಿ ಆತುರದ ಕೃತ್ಯಗಳಾಗಿರಲಿಲ್ಲ.
ಆ ಹರೆಯದಲ್ಲೂ ಕೂಡ ತಮ್ಮ ನಿರ್ಧಾರಗಳನ್ನು ಕೂಲಂಕಷವಾಗಿ ಆಮೂಲಾಗ್ರವಾಗಿ ಪರಿಶೀಲಿಸಿ ಅತ್ಯಂತ ಗಂಭೀರವಾಗಿಯೂ ಸೂಕ್ಷ್ಮವಾಗಿಯೂ ಸಾಧಕ ಬಾಧಕಗಳನ್ನು ಪರಿಗಣಿಸಿ ಅಲ್ಲದೆ ಸ್ನೇಹಿತರೊಂದಿಗೆ ಸಮಾಲೋಚಿಸಿ ಕೈಗೊಂಡ ಕೃತ್ಯಗಳು ಅವು. ಈ ನಡುವೆ ನಮ್ಮಲ್ಲಿ ಕಲಿಕೆ ಎಂದರೆ ತಮ್ಮ ತಮ್ಮ ಸಬ್ಜೆಕ್ಟ್ಗಳಿಗೆ ಮಾತ್ರ ಸೀಮಿತವಾಗಿರುವುದು, ವಿದ್ಯಾರ್ಥಿಗಳು ಬರೇ ತಮ್ಮ ಸಬ್ಜೆಕ್ಟ್ಗಳನ್ನು ಮಾತ್ರ ಕಲಿಬೇಕು ವಿನಃ ತಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಯನ್ನು ಪರಿಗಣಿಸಬಾರದು. ನಿಮ್ಗೆ ಯಾಕೆ ಅದೆಲ್ಲ ಎಂದು ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಆಗುಹೋಗುಗಳಲ್ಲಿ ಕೈ ಹಾಕಬಾರದು ಎಂಬೊಂದು ಮಾರಕ ಕಲ್ಪನೆ ನಮ್ಮ ಸಮಾಜದಲ್ಲಿ ತಲೆ ಎತ್ತಿದೆ. ಈ ಸಂದರ್ಭದಲ್ಲಿ ಶ್ರೇಷ್ಠ ಮೇಷ್ಟ್ರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗುವ ಮಟ್ಟಕ್ಕೆ ತಲುಪಿ ಹಲವಾರು ವಲಯಗಳ ಮೇಲೆ ಪ್ರಭಾವ ಬೀರಿದ ಎಚ್ಎನ್ ಅವರ ಯೌವನದಲ್ಲಿ ತಮ್ಮ ಜೀವನವನ್ನು ಹೇಗೆ ಸಾಗಿಸಿದ್ರು ಎಂಬುದನ್ನು ಅರಿಯುವುದು ತುಂಬ ಸೂಕ್ತ. ಎಚ್ಎನ್ ಅವರು ಬರೆದಿರುವ ಹೋರಾಟದ ಹಾದಿ ಎಂಬ ತಮ್ಮ ಆತ್ಮಕಥೆಯನ್ನು ಓದುವುದು ಮತ್ತು ಈ ಹಿಂದೆ ಓದಿದ್ರೂ ಕೂಡ ಪುನಃ ಓದುವುದು ಅತ್ಯಂತ ಸೂಕ್ತ. ಎಚ್ಎನ್ ಅವರು ಅವರ ಗಾಢವಾದ ಚಿಂತನೆಗಳು ಬರೇ ಭೌತಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ಅವುಗಳ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ನಮ್ಮ ಸಮಾಜದಲ್ಲಿನ ಶೋಷಣೆ ಹಾಗೂ ಜಾತಿ ಪದ್ಧತಿಗಳ ಬಗ್ಗೆ ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದೇನೆಂದರೆ ಜಾತಿ ವ್ಯವಸ್ಥೆಯನ್ನು ನಾಶ ಮಾಡದೇ ಹೋದರೆ ಜಾತಿಯೇ ನಮ್ಮ ದೇಶವನ್ನು ನಾಶ ಮಾಡುತ್ತದೆ. ಜಾತಿ ಪದ್ಧತಿಯನ್ನು ನಾಶ ಮಾಡುವುದಕ್ಕೆ ವಿದ್ಯಾವಂತರು ಮುಂದಾಳತ್ವ ವಹಿಸಬೇಕು. ಅಂತರ್ಜಾತಿ ಅಥವಾ ಜಾತಿ ರಹಿತ ಮದುವೆಗಳಿಂದಲೇ ಈ ಜಾತಿ ನಾಶ ಸಾಧ್ಯ ಎಂದು ಹೇಳಿದ್ದಾರೆ. ಕೊನೆಯದಾಗಿ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಂಗಳೂರಿನ ಜನತೆಯಲ್ಲಿ ಬೆಳೆಸಿ ಬೆಂಗಳೂರು ನಗರವು ವಿಜ್ಞಾನದ ನಗರ ಅಥವಾ ಸೈನ್ಸ್ ಸಿಟಿ ಎಂಬ ರೂಪವನ್ನು ತಾಳುವುದರಲ್ಲಿ ಪ್ರಮುಖ ಪಾತ್ರವನ್ನು ಎಚ್ಎನ್ ವಹಿಸಿದರು. ಅವರ ಈ ಕೊಡುಗೆಯನ್ನು ಮುಂದೆ ತಗೊಂಡು ಹೋಗುವುದು ನಮ್ಮ ಕರ್ತವ್ಯ. ದಯವಿಟ್ಟು ಎಲ್ಲರೂ ಹೋರಾಟದ ಹಾದಿ ಆತ್ಮಕಥೆಯನ್ನು ಓದಿರಿ ಹಾಗೂ ತಮ್ಮ ಪರಿವಾರ ಸ್ನೇಹ ವಲಯಗಳಲ್ಲಿ ಓದಿಸಿರಿ. ಸಾಧಾರಣ ದಪ್ಪ ಪುಸ್ತಕವಾಗಿದ್ದರೂ ಕೂಡ ರಸವತ್ತಾಗಿ, ರಂಜನಕಾರಿಯಾಗಿ, ಹಾಸ್ಯಮಯವಾಗಿ ಬರೆದಿದ್ದಾರೆ. ಅಲ್ಲದೆ ಪರಿವಿಡಿಯಲ್ಲಿನ ಶೀರ್ಷಿಕೆಗಳಿಗೆ ಗದ್ಯದ ಒಳಗೆ ಹಲವಾರು ಉಪಶೀರ್ಷಿಕೆಗಳಿವೆ. ಯಾವತ್ತೂ 5 ನಿಮಿಷಗಳ ಬಿಡುವಿದ್ರೂ ಯಾವುದೋ ಒಂದು ಉಪಶೀರ್ಷಿಕೆಯಲ್ಲಿನ ವಿಷಯ ಮಾತ್ರ ಓದುವುದು ಕೂಡ ಅತ್ಯಂತ ಸೊಗಸಾಗಿರುತ್ತದೆ. ಧನ್ಯವಾದಗಳು. ನಮಸ್ಕಾರ.